ಹಲೋ ನಮಸ್ಕಾರ ಕರ್ನಾಟಕ, ನಾವತ್ತು ಬಾಗಲಕೋಟೆನ ಪಕ್ವಾನ್ ಜವಾರಿ ರೆಸ್ಟೋರೆಂಟ್ ಅಲ್ಲಿದ್ದೀವಿ. ಇಲ್ಲಿ 179 ರೂಪಾಯಿಗೆ ಅನ್ಲಿಮಿಟೆಡ್ ವೆಜ್ ಮೀಲ್ ಸಿಗುತ್ತೆ. 2011 ಪವನ್ ಅವರು ತಮ್ಮ ರೆಗ್ಯುಲರ್ 9-to-6 ಜಾಬ್ನ ಬಿಟ್ಟು ಒಂದು ಸ್ಮಾಲ್ ಈಟರಿ ಶಾಪ್ನ ಓಪನ್ ಮಾಡ್ತಾರೆ. ಇವಾಗ ಇಡೀ ಬಾಗಲಕೋಟೆಯಲ್ಲಿ 3 ಬ್ರಾಂಚ್ ಇದೆ, 400 ಜನ ಒಟ್ಟಿಗೆ ಕೂತು ಊಟ ಮಾಡೋಷ್ಟು ದೊಡ್ಡದಾಗಿ ಬೆಳೆದಿದೆ. ಇವ್ರ ಮೀಲ್ಸಲ್ಲಿ 25 ಹೆಚ್ಚು ಐಟಮ್ಸ್ ಇದೆ, ಪ್ರತಿಯೊಂದು ಐಟಮು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಇವ್ರು ಕೊಡೋ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಖಡಕ್ ರೊಟ್ಟಿ ಭಾಳ ಅದ್ಭುತವಾಗಿದೆ. ಖಡಕ್ ರೊಟ್ಟಿ ಮೇಲೆ ಬೆಣ್ಣೆ ಹಾಕೊಂಡು ಚಟ್ನಿ ಪುಡಿ ಸವರ್ದು ತಿನ್ನೋ ಮಜಾ ಇದೆಯಲ್ಲ, ಅದಂತೂ ಬೇರೆ ಲೆವೆಲಲ್ಲಿ ಇರುತ್ತೆ. ನನಗಂತೂ ಈ ಉತ್ತರ ಕರ್ನಾಟಕ ಟ್ರಿಪ್ ಮಾಡ್ತಾ ವೆಜ್ ಊಟದ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ. ಬಟ್ ಇಲ್ಲಿ ಕೂಡ ಶೇಂಗಾ ಹೋಳಿಗೆ ಇದೆಯಲ್ಲ, ಅದು ಸಪ್ರೇಟಾಗಿ ತಗೋಬೇಕು, ಅದಕ್ಕೆ ಎಕ್ಸ್ಟ್ರಾ 20 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಓವರ್ಆಲ್ ಆಗಿ ಒಂದು ಸ್ಯಾಟಿಸ್ಫೈಯಿಂಗ್ ಮೀಲು, ಭಾಳನೇ ಖುಷಿಯಾಗೋಯಿತು. ನೀವೇನಾದರೂ ಬಾಗಲಕೋಟೆಯಲ್ಲಿದ್ದರೆ ಪಕ್ವಾನಲ್ಲಂತೂ ಪಕ್ಕ ಊಟ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಲೋ ನಮಸ್ಕಾರ ಕರ್ನಾಟಕ, ನೀವೇನಾದರೂ ದೊಡ್ಡ ಮನೆ ಹುಡುಗ ಫಿಲಮ್ ನೋಡಿದರೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಅದರಲ್ಲೊಂದು ಸೀನ್ ಬರುತ್ತೆ, ರಾಧಿಕಾ ಪಂಡಿತ್ ಅವರು ಬರೀ ಪಲ್ಯ ತಿಂತಾ ಇರ್ತಾರೆ. ಅವಾಗ ಅಪ್ಪು ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಕೆಳಗಿರೋದು ಪ್ಲೇಟ್ ಅಂತ ಹೇಳಿ ಬಿಸಾಕ್ಬೇಡಿ, ಅದು ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಅಂತ. ಈ ಸೀನ್ ಏನಾದರೂ ನಿಮಗೆ ನೆನಪಂದ್ರೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಆ ಮೂವಿ ಸೀನ್ ನೋಡಿದಾಗೆಲ್ಲ ಅನ್ಸೋದು, ಒಂದಿನ ಖಡಕ್ ರೊಟ್ಟಿ ಮೇಲೆ ಪಲ್ಯ ಮೊಸರು ಎಲ್ಲ ಹಾಕೊಂಡು ಚೆನ್ನಾಗಿ ತಿನ್ಬೇಕಂತ. ಸೊ ಫೈನಲಿ ಆ ಡೇ ಬಂದಿದೆ. ನಾವಿವತ್ತು ಬಾದಾಮಿ ಹತ್ರ ಇರೋ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಮುದುಕಮ್ಮ ಅನ್ನೋರು ಈ ಊಟನ ಮಾರ್ತಾರೆ. ಇವ್ರ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ, ಹುಟ್ಟದಾಗಲೇ ಮುದುಕಮ್ಮ ಅಂತ ಹೆಸರಿಟ್ಟಿದ್ರಂತೆ. ಬಟ್ ಇವ್ರ ಕೈ ರುಚಿ ಇದೆಯಲ್ಲ, ತುಂಬಾನೇ ಟೇಸ್ಟಿ ಆಗಿದೆ. 2 ಬಗೆ ಪಲ್ಯ, 2 ಬಗೆ ಚಟ್ನಿ, 2 ತರದ ರೊಟ್ಟಿ ಕೊಡ್ತಾರೆ. ಕೊನೆಯದಾಗಿ ಮಜ್ಜಿಗೆ ತಗೊಂಡೆ, ಮಜ್ಜಿಗೆ ಅಂತೂ ಬಹಳ ಅದ್ಭುತವಾಗಿತ್ತು. ನೀವೇನಾದ್ರೂ ಬನಶಂಕರಲ್ಲಿದ್ರೆ ಒಂದ್ಸರಿ ಮುದ್ಕಮ್ಮನ ಕೈಯಲ್ಲಿ ಕೈ ರುಚಿ ತಿನ್ಲೇಬೇಕು. ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಸೋಬೆಂಗ್ಳೂರ್ನ ಫಾಲೋ ಮಾಡೋದು ಮರೆಯಕ್ಕೆ ಹೋಗ್ಬಿಡಿ. ಹಲೋ ನಮಸ್ಕಾರ ಕರ್ನಾಟಕ, ನಾವಿವತ್ತು ಬಾಗಲಕೋಟೆನ ಗುಳೆದ ಗುಡ್ಡ ಅನ್ನೋ ಒಂದು ಊರಲ್ಲಿದ್ದೀವಿ. ಈ ಊರಲ್ಲಿ ಜಿಲೇಬಿ ರೆವಡಿ ತುಂಬಾನೇ ಫೇಮಸ್ಸು. ಈ ಶಾಪು ಆಲ್ಮೋಸ್ಟ್ 112 ಆಗಿದೆ, 4 ತಲೆಮಾರದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಈ ಶಾಪ್ನ ಕಿಶನ್ ಲಾಲ್ ಅವರು ಶುರು ಮಾಡ್ತಾರೆ. ಬಟ್ ಇಲ್ಲಿನ ವಿಶೇಷ ಏನಂದ್ರೆ, ಇದು ಬರೀ ಚಳಿಗಾಲದಲ್ಲಿ ಮಾತ್ರ ಸಿಗುತ್ತೆ. ಅಂದ್ರೆ ನವರಾತ್ರಿಯ ಮೊದಲನೇ ದಿನದಿಂದ ಫೆಬ್ರವರಿ 1 ತನಕ ಮಾತ್ರ ಇಲ್ಲಿ ಜಿಲೇಬಿ ರಬಡಿ ಸಿಗುತ್ತೆ. ಜಿಲೇಬಿ ಮತ್ತೆ ರಬಡಿಯ ಪ್ರೈಸ್ ಬಂದ್ಬಿಟ್ಟು ಕೆಜಿಗೆ ಜಿಲೇಬಿ 240 ರೂಪಾಯಿ, ರಬಡಿದು 440 ರೂಪಾಯಿ. ಇನ್ ಕೇಸ್ ನೀವೇನಾದ್ರೂ ಅಲ್ಲೇ ತಿನ್ಬೇಕಂದ್ರೆ 200 ಗ್ರಾಮ್ ಕೊಡ್ತಾರೆ, ಅದ್ರ ಪ್ರೈಸ್ ಬಂದ್ಬಿಟ್ಟು 70 ರೂಪಾಯಿ ಆಗುತ್ತೆ. ಟೇಸ್ಟ್ ಮಾಡಿದಾಗ ಜಿಲೇಬಿ ರಬಡಿ 2 ಬಹಳ ಅದ್ಭುತವಾಗಿತ್ತು. ಅವಾಗಲೇ ಅಂತೂ 6:30 ಬೆಳಗಿನ ಜಾವ ಜನ ಯಾಕೆ ಇಲ್ಲಿಗೆ ಬರ್ತಾರೆ, ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ. ನೀವೇನಾದ್ರೂ ಬಾಗಲಕೋಟೆ ಸುತ್ತಮುತ್ತ ಇದ್ರೆ ಗುಳೆದ ಗುಡ್ಡಕ್ಕೆ ಬಂದ್ಬಿಟ್ಟು ಜಿಲೇಬಿ ರಬಡಿನ ಒಂದ್ಸಲ ಆದ್ರೂ ಲೈಫಲ್ಲಿ ತಿನ್ಲೇಬೇಕು. ಹಲೋ ನಮಸ್ಕಾರ ಕರ್ನಾಟಕ, ನಾವತ್ತು ಬಾಗಲಕೋಟೆನ ನಾಗರಾಣಿ ರೆಸ್ಟೋರೆಂಟ್ ಅಲ್ಲಿದ್ದೀವಿ. ಇಲ್ಲಿ ಓದ್ದಂಥ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಈ ರೆಸ್ಟೋರೆಂಟ್ ಒಂಥರ ಫುಲ್ಲಿ ಎಮೋಷ್ನಲಿ ಕನೆಕ್ಟೆಡ್. ಈ ರೆಸ್ಟೋರೆಂಟ್ 2007 ರವಿ ಪೂಜಾರಿ ಅವರು ಶುರು ಮಾಡ್ತಾರೆ. ರೆಸ್ಟೋರೆಂಟ್ ತುಂಬ ಸಣ್ಣದಾದ್ರೂ ಬಟ್ ಇವ್ರು ಕೊಡೋ ಟೇಸ್ಟಿಗೆ ಇಡೀ ಊರೇ ಫಿದಾಗೋಗಿದೆ. ನಾವಿವತ್ತು ಇವ್ರ ಮೆನುವಲ್ಲಿ ಎಗ್ ಪಸನ್, ಚಿಕನ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಚಪಾತಿ ಮತ್ತು ಮಸಾಲೆ ರೈಸ್ನ ಆರ್ಡರ್ ಮಾಡಿದ್ದೀವಿ. ಎಗ್ ಪಸನ್ ಮತ್ತು ಚಿಕನ್ ಡ್ರೈ ಇಲ್ಲಿನ ಶೋ ಸ್ಟಾಪರು. ಎಗ್ ಪಸನ್ ಗ್ರೇವಿ ಅಂತೂ ಭಾಳ ಟೇಸ್ಟಿಯಾಗಿತ್ತು. ಚಿಕನ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ ಡ್ರೈಡ್ ಚಿಕನ್ನು ಸಕ್ಕದಾಗಿ ಕುಕ್ ಆಗಿತ್ತು. ಓವರ್ಆಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ಬಜೆಟ್ ಫ್ರೆಂಡ್ಲಿ ರೆಸ್ಟೋರೆಂಟು. ಕೊನೆಯದಾಗಿ ಮಸಾಲೆ ರೈಸ್ ತೊಗೊಂಡಿದ್ವಿ. ಮಸಾಲೆ ರೈಸ್ ಒಂಥರ ಪುಳಿಯೋಗರೆ ಶೈಲಿಯಲ್ಲಿ ಬರುತ್ತೆ, ಬಟ್ ಫ್ಲೇವರ್ಫುಲ್ ಆಗಿದೆ. ಇನ್ ಕೇಸ್ ನೀವೇನಾದರೂ ಬಾಗಲಕೋಟೆಯಲ್ಲಿದ್ದರೆ ನಾಗರಾಣಿ ರೆಸ್ಟೋರೆಂಟಲ್ಲಿ ಒಂದ್ಸಲಿ ಎಗ್ ಪಸಂದ್ ತಿನ್ನಲೇಬೇಕು. ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಕರ್ನಾಟಕದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ನ ನೋಡಬೇಕಂದ್ರೆ ಸೋಬೆಂಗ್ಳೂರ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ದಡದಲ್ಲಿ ನಿಂತು ಅಲೆಗಳಿಗೆ ಹೆದರಬೇಡ, ಸಾಧನೆಗೆ ಅಂತ ನಿಂತ ಮೇಲೆ ಬರೋ ಕಷ್ಟಗಳಿಗೆ ಭಯ ಪಡಬೇಡ. ಸಮುದ್ರನೇ ನುಂಗಾಕೋ ಧೈರ್ಯ ಇರಲಿ, ಕಷ್ಟಗಳಿಗೆ ಎದುರಾಳಿಯಾಗಿ ನುಗ್ಗೋ ಛಲ ಇರಲಿ.